यदा यदा हि धर्मस्य ज्ञानिर्भवति भारतः अद्युत्थानन धर्मस्य सदात्मान्यं सुरण्यहम् अन्त. ಇದು ಆ ಕೃಷ್ಣ ಅರ್ಜುನನಿಗೆ ಹೇಳುವಂತ ಒಂದು ಮಾತು. ಎಲೇ ಅರ್ಜುನ, ಅನ್ಯಾಯ ಅನ್ನುವಂಥದ್ದು ನಾನು ನೋಡಿದಾಗ ಅಥವಾ ನ್ಯಾಯಕ್ಕೆ ವಿರುದ್ಧವಾದದ್ದು ನನ್ನ ಮುಂದೆ ನಡೆದಾಗ ಅಥವಾ ಈ ಅಧರ್ಮದ ಸಂಖ್ಯೆ ಹೆಚ್ಚಾದಾಗ ನಾನು ಕೃಷ್ಣನಾಗಿ ಒಂದು ರೂಪವನ್ನ ತಾಳಿ ಅಲ್ಲಿ ನಿಮ್ಮ ಮುಂದೆ ಗೋಚರಿಸುತ್ತೇನೆ ಅನ್ನುವಂಥ ಮಾತನ್ನ ಕೃಷ್ಣ ಹೇಳ್ತಾನಂತ. ಅದೇ ರೀತಿ ಇವತ್ತು ನಾನು ನಿಮ್ಮ ಮುಂದೆ ವಿಮರ್ಶೆ ಮಾಡ್ಲಿಕ್ಕಿರುವಂತಹ ಸಿನಿಮಾದ ಟೈಟಲ್ ಅದಕ್ಕೆ ಹತ್ತಿರವಾಗಿದೆ. ಸ್ನೇಹಿತರೆ, ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಶುಶಾನ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತವನ್ನ ಕೋರ್ತಾ ಇವತ್ತು ನಾನು ವಿಮರ್ಶೆ ಮಾಡ್ಲಿಕ್ಕಿರುವಂತಹ ಸಿನಿಮಾದ ಹೆಸರು ಯದಾ ಯದಾ ಹಿ. ಅಷ್ಟೇ, ಮುಂದೆ ಏನು ಅಂತ ನೀವು ಕೆಲವು ಇಂಟರ್ವ್ಯೂ ಅಲ್ಲಿ ವಶಿಷ್ಠ ಹೇಳಿರ್ತಾರೆ, ಕೇಳಿರ್ತೀರಾ. ಧರ್ಮಸ್ಯವೂ ಆಗಿರ್ಬೋದು, ಪ್ರೇಮಸ್ಯವೂ ಆಗಿರ್ಬೋದು, ರಹಸ್ಯವೂ ಆಗಿರ್ಬೋದು. ಆಕ್ಚುಲಿ ಈ ಸಿನಿಮಾನೇ ಒಂಥರ ರಹಸ್ಯ ತರ ಯಾಕೆ ಅಂತ ನಿಮ್ಗೆ ಪ್ರಶ್ನೆ ಇರ್ಬೋದು. ನೀವು ಸಿನಿಮಾದ ಟ್ರೈಲರ್ ಅನ್ನು ನೋಡಿದಾಗ ಅಥವಾ ಸಿನಿಮಾದ ಅನೇಕ ಇಂಟರ್ವ್ಯೂಸ್ಗಳನ್ನು ಕೇಳಿದಾಗ ನಿಮಗೆ ನಮ್ಮ ದೂತ್ ಪೇಡ, ನಮ್ಮ ದೂತ್ ಪೇಡ ಅವರು ದಿಗಂತ್ ಕಾಮ್ ಅಂತ ನೀವು ಅನ್ಕೊಂಡಿರ್ತೀರ. ಬಟ್ ಸಿನಿಮಾ ನೋಡಿದಾಗ ದಿಗಂತ್ ಒಬ್ಬ ಕಾಪೇ ಅಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಸಿನಿಮಾ ಮುಂಚೆ ಗೊತ್ತಾಗಲ್ಲ, ಡೆಡ್ ಎಂಡ್ ಅಲ್ಲಿ ಗೊತ್ತಾಗುತ್ತೆ. ಅದೇ ಡೆಡ್ ಎಂಡ್ ಸಸ್ಪೆನ್ಸ್, ಡೆಡ್ ಎಂಡ್ ಥ್ರಿಲ್ಲರ್. ಆದರೆ ಯಾರು ದಿಗಂತ್ ನಿಜವಾಗ್ಲೂ ಕಾಪ್ ಅಲ್ಲ ಅಂದ್ರೆ ಅನ್ನೋದನ್ನ ನೀವು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ನಾನು ಅದನ್ನ ಬೆಚ್ಚಿಡಲ್ಲ. ಈಗ ಸಿನಿಮಾದ ಒಂದು ಕತೆ ಮತ್ತೆ ಒಂದು ಓವರ್ ಆಲ್ ಸ್ಟೋರಿಗೆ ಅಂತ ಬಂದ್ರೆ, ಐ ಥಿಂಕ್ ಈ ಒಂದು ಪೇರ್, ನಮ್ಮ ಹರಿಪ್ರಿಯ ಹಾಗೂ ವಶಿಷ್ಠ, ಮದುವೆ ಆದ ಮೇಲೆ ರಿಲೀಸ್ ಆಗಿರ್ತಾ ಇರುವಂತ ಮೊಟ್ಟ ಮೊದಲ ಸಿನಿಮಾ ಯದಾ ಯದಾ ಹಿ. ಸಿನಿಮಾದ ಸಂಪೂರ್ಣ ಸ್ಕ್ರಿಪ್ಟ್ ಅಥವಾ ಒಂದು ವೇ ಆಫ್ ಟೆಲಿಂಗ್ ಆಫ್ ದ ಸ್ಟೋರಿ ಆರ್ ದ ನರೇಷನ್ ಆಫ್ ದ ಸ್ಟೋರಿ ಅಂತ ಕೇಳಿದ್ರೆ, ನನಗೆಲ್ಲೋ ಒಂದ್ ಆಂಗಲ್ ಅಲ್ಲಿ ಏನ್ ಗುರು KGF ನೋಡ್ತಿದ್ದೀನಾ ಅಂತ ಒಂದು ರಿವರ್ಸ್ ನರೇಷನ್ ತಲೆಗೆ ಬರುತ್ತೆ. ಇನ್ನೊಂದ್ ಆಂಗಲ್ ಅಲ್ಲಿ ಪಕ್ಕಾ ಲೂಸಿಯ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಈ ಸ್ಟೋರಿಯ ವೇ ಆಫ್ ಕನ್ವೇಯಿಂಗ್ ಟು ಆಡಿಯನ್ಸ್ ಇದೆಯಲ್ಲ, ಬಹಳ ಬಹಳ ವಿಭಿನ್ನವಾಗಿದೆ. ಈ ಸ್ಟೋರಿಯಲ್ಲಿ ಒಂದ್ಸತಿ ವಸಿಷ್ಠನ್ ಆಂಗಲ್ ಅಲ್ಲಿ ತೋರಿಸ್ತಾರೆ, ಇನ್ನೊಂದ್ಸತಿ ಹರಿಪ್ರಿಯ ಆಂಗಲ್ ಅಲ್ಲಿ ತೋರಿಸ್ತಾರೆ. ಮತ್ತೆ ಎರಡು ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಅನ್ನ ನಿಮ್ಗೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾ ಸ್ಟಾರ್ಟ್ ಆಗೋದು ಒಂದು ನೈಸ್ ಕ್ರಂಚ್ ಪಾಯಿಂಟ್ ಇಂದ. ಯಾಕೆ KGF ಗೆ ಕಂಪೇರ್ ಮಾಡಿದೆ ಅಂದ್ರೆ, ಆಕ್ಚುಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಒಂದು ಮರ್ಡರ್ ಆಗಿರುತ್ತೆ. ಅದು ಹರಿಪ್ರಿಯ ಅವರು ಮರ್ಡರ್ ಮಾಡಿರ್ತಾರೆ. ಕಾರಣ, ಹರಿಪ್ರಿಯ ಅವರ ಮೇಲೆ ವಸಿಷ್ಠ ಅವರಿಂದ ರೇಪ್ ಆಗಿದೆ ಅನ್ನುವಂತ ಒಂದು ಕಾರಣದಿಂದ ಅಲ್ಲಿ ಹರಿಪ್ರಿಯ ಅವರು ಮರ್ಡರ್ ಮಾಡಿರ್ತಾರೆ ಇವ್ರನ್ನ. ಅಲ್ಲಿಗೆ ಹರಿಪ್ರಿಯ ಅವ್ರನ್ನ ಜೈಲ್ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಬೇಲ್ ಅಲ್ಲಿ ಹೊರಗೆ ಬರ್ತಾರೆ. ಅದಾದ್ಮೇಲೆ ಕೋರ್ಟ್ ಕೇಸ್ ಆಗುತ್ತೆ. ಕೇಸ್ ಆದಾಗ ಈ ಒಂದು ಸಿನಿಮಾದ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನಮ್ಮ ದೂತ್ ಬೇಡ ದಿಗಂತ್ ಅವರು ಹೋಗ್ಬಿಟ್ಟು ಅಲ್ಲಿ ಕಾಪ್ ಆಗಿ ನಿಂತು ಅಲ್ಲಿ ಸ್ಟೋರಿಯನ್ನ ನರೇಟ್ ಮಾಡ್ತಾ ಒಂದು ಹೋಗ್ತಾರೆ. ಅವರ ಬಗ್ಗೆ ಅವ್ರ ಹತ್ರ ಇನ್ಫಾರ್ಮೇಶನ್ ಎಲ್ಲ ಏನೇನು ಕಲೆಕ್ಟ್ ಮಾಡಿ ಅವ್ರಿಗೆ ಒಂದು ಜಸ್ಟಿಸ್ ಕೊಡಬೇಕು ಅನ್ನುವಂತ ಒಂದು ಆಂಗಲ್ ಅಲ್ಲಿ ಅವರಿಂದ ಇನ್ಫಾರ್ಮೇಶನ್ ಅನ್ನ ತಗೊಂತಾ ಇರ್ತಾರೆ. ಆ ಇನ್ಫಾರ್ಮೇಶನ್ ಎಲ್ಲ ತಗೊಂತ ಹರಿಪ್ರಿಯ ಅವರು ನಿಜ ಘಟನೆಯನ್ನ ಅವ್ರಿಗೆ ರಿವೀಲ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದೊಂದು ಕ್ರಂಚ್ ಪಾಯಿಂಟ್ಸ್ ಯಾವ ರೀತಿ ಒಬ್ಬ ಲಾಯರ್ ಒಂದ ಮೈಂಡ್ ಹೇಗಿರುತ್ತೆ, ಆ ಲಾಯರ್ ವಿಚಾರಗಳನ್ನ ಯಾವ ರೀತಿ ಕಕ್ಕಿಸ್ತಾರೆ ವ್ಯಕ್ತಿಯನ್ನ. ಈ ಲಾಯರ್ ಆಂಗಲ್ ಅಲ್ಲಿ ಒಂದೊಂದ್ಸತಿ ನಮ್ಮ ದೂತ್ ಬೇಡ ದಿಗಂತ್ ಅವರು ಮಾಡದಂತೆ ಕಾಣುತ್ತೆ. ಬಟ್ ಬಹಳ ವಂಡರ್ಫುಲ್ ವೇ ಆಫ್ ಡಿಗ್ಗಿಂಗ್ ಇನ್ಸೈಡ್ ಅವೆಲ್ಲ ಅಂತಾರಲ್ಲ, ಅದನ್ನ ದಿಗಂತ್ ಅವರು ಮಾಡ್ತಾರೆ. ಒಂಥರ ಬಹಳ ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಕಾಪ್ ಆಗಿ ಸಹ ಈ ಸಿನಿಮಾದಲ್ಲಿ ಅವರು ಕಾಣಿಸ್ಕೊತಾರೆ. ಮತ್ತೆ ವಸಿಷ್ಠ ಅವರ ಪಾತ್ರ, ವಸಿಷ್ಠ ಮತ್ತು ಹರಿಪ್ರಿಯ ಅವರ ಒಂದು ರೊಮ್ಯಾನ್ಸ್ ಸಖತ್ತಾಗಿದೆ, ಸಖತ್ ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದ್ ಆಂಗಲ್ ಅಲ್ಲಿ ಎಲ್ಲೋ ಹೇಳದ್ನಲ್ಲ ಟೂ ವೇ ಸ್ಟೋರಿ ನರೇಷನ್ ಅಂತ. ಸೊ ಅದಾದಾಗ ಎಲ್ಲೋ ಹರಿಪ್ರಿಯ ಅವರೇ ಮೂಡ್ ಬಂದು ವಸಿಷ್ಠ ಅವ್ರಿಗೆ ಜೊತೆ ರೊಮ್ಯಾನ್ಸ್ ಮಾಡಿದಾಗೆ ಒಂದ್ ಆಂಗಲ್ ಅಲ್ಲಿ ತೋರಿಸಿದ್ರೆ, ಇನ್ನೊಂದ್ ಆಂಗಲ್ ಅಲ್ಲಿ ವಸಿಷ್ಠ ಅವರೇ ಹರಿಪ್ರಿಯ ಅವರ ಮೇಲೆ ರೊಮ್ಯಾನ್ಸ್ ಮಾಡ್ತಾರೆ. ಒಂದ್ಸತಿ ಫೋರ್ಸಬಲ್ ರೊಮ್ಯಾನ್ಸ್ ಆಗಿ ತೋರಿಸ್ತಾರೆ, ಇನ್ನೊಂದ್ಸತಿ
ಮ್ಯೂಚುವಲ್ ಕನ್ಸರ್ನ್ ರೊಮ್ಯಾನ್ಸ್ ಆಗ್ತಾ ಹೋಗ್ತಾರೆ, ಈ ರೀತಿ ವಿಭಿನ್ನ ಆಂಗಲ್ಸ್ ಗಳನ್ನ ತೋರಿಸ್ತಾ ಹೋಗ್ತಾರೆ. ಕೊನೆಗೆ ಒಂದು ಜಸ್ಟಿಸ್ ಅನ್ನುವಂಥದ್ದು ಏನೇ ಆದರೂ ಒಬ್ಬ ವ್ಯಕ್ತಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು. ಈ ಸೂಪರ್ ಕಾಪ್ ಯಾರು, ಅವನು ನಿಜವಾಗ್ಲೂ ಕಾಪೇನಾ ಅಥವಾ ಮತ್ತಾರೋನಾ? ಜಸ್ಟಿಸ್ ಯಾರಿಗೆ ಬೇಕಿತ್ತು ಅವರ ಪರವಾಗಿ ಕಾಪ್ ರೂಪವನ್ನ ತಾಳಿ ಬಂದವನ ಅನ್ನೋದನ್ನ ಸಾರಿ ಹೇಳುವಂತ ಸಿನಿಮಾವೇ ಯದ ಯದ ಹಿ. ನನ್ನ ಪ್ರಕಾರ ಇದನ್ನ ನೀವು ಫುಲ್ ಮಾಡಕ್ಕೆ ಹೇಳಿದ್ರೆ ಯದಾ ಯದಾ ಹಿ ಧರ್ಮಸ್ಯ ಅಂತಲೇ ಫುಲ್ ಮಾಡ್ತೀವಿ. ಯಾಕಂದ್ರೆ ಕೊನೆಗೂ ನ್ಯಾಯ ಸಿಗುತ್ತಲ್ಲ, ಅದು ಖುಷಿ ವಿಚಾರ. ಸಿನಿಮಾದ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ, ಮತ್ತೆ ಆ ಮ್ಯೂಸಿಕ್ ಸಹ ಬಹಳ ಎಂಗೇಜಿಂಗ್ ಆಗಿದೆ. ಸಿನಿಮಾದಲ್ಲಿ ಏನಂತ ಹೆವಿ ಸಾಂಗ್ಸ್ ಅನ್ನುವಂಥದ್ದಿಲ್ಲ, ಒಂದೆರಡು ಕಡೆ ಸ್ಲೈಟ್ ಮ್ಯೂಸಿಕ್ ಆಗಿ ಒಂದಿಷ್ಟು ಸಾಂಗ್ಸ್ ಬಂದೋಗುತ್ತೆ, ಮತ್ತೆ ಮಿಡ್ವೇ ಅಲ್ಲಿ ನಿಲ್ಸಿದಂತ ಏನಂತಾರೆ ಇಂಟರ್ವಲ್, ಅಮೇಝಿಂಗ್, ತುಂಬಾ ಚೆನ್ನಾಗಿ ಇಂಟರ್ವಲ್ ಸೆಟ್ ಮಾಡಿದ್ದಾರೆ. ಯಾಕಂದ್ರೆ ಇಂಟರ್ವಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾದಲ್ಲಿ ಅಂದ್ರೆ, ಪ್ರಾಬಬ್ಲಿ ನೀವು ಅರ್ಧ ಸಿನಿಮಾ ನೋಡಾದ್ಮೇಲೆ ಎಲ್ಲೋ ಚೆನ್ನಾಗಿ ಹಚ್ಚಿಲ್ಲ ಅಂದ್ರೆ, ಈ ಇಂಟರ್ವಲ್ ಅಲ್ಲಿ ನೀವೇನಾದ್ರೂ ಒಂದು ಸಸ್ಪೆನ್ಸ್ ಅಂತ ಇಟ್ಟಿದ್ರೆ ಆ ಪ್ರೇಕ್ಷಕನನ್ನ ಆ ಸೀಟಲ್ಲಿ ಕಾದು ನಿಲ್ಸುತ್ತೆ, ಓ ಏನಾಗುತ್ತೆ ನಾನು ನೋಡ್ಬೇಕು ಇಂಟರ್ವಲ್ ಆದ್ಮೇಲೆ ಇರಬೇಕು ಅನ್ನುವಂಥದ್ದು. ಅದು ಒಂದು ಸಿನಿಮಾ ಮಾಡ್ತಂದ್ರೆ ಅಲ್ಲಿಗೆ ಸಿನಿಮಾ ಒಂದು ಮಟ್ಟಿಗೆ ಗೆದ್ದು ಅಂತ ಹೇಳ್ಬೋದು. ದ ವೇ ಐ ಥಿಂಕ್ ಸ್ಕ್ರಿಪ್ಟ್ ಸಹ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಇಷ್ಟೊಳಗೆ ನೋಡಿದಂತ ಸಿನಿಮಾದಲ್ಲಿ ಸಹ ಈ ರೀತಿಯ ಒಂದು ಸ್ಕ್ರಿಪ್ಟ್ ಅನ್ನು ನೋಡಿದೆ. ಹರಿಪ್ರಿಯ ಅವರ ಆಕ್ಟಿಂಗ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್, ತುಂಬಾ ಚೆನ್ನಾಗಿ ಒಂದು ಸ್ಕ್ರೀನಿಗೆ ನ್ಯಾಯವನ್ನ ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ ನಾನು ಸಿನಿಮಾವನ್ನ 10 ಒಂದು 8.5 ರೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 8.5 ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ವಸಿಷ್ಠ ಅವರಾಗಿರ್ಬೋದು, ದಿಗಂತ್ ಅವರಾಗಿರ್ಬೋದು, ಹರಿಪ್ರಿಯ ಅವರಾಗಿರ್ಬೋದು, ಮೂರು ಜನ ತುಂಬಾ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವಿನಾಶ್ ಅವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಅವ್ರಿಗೂ ಸಹ ಒಂದು ಚಿಕ್ಕ ಪಾತ್ರವಿದ್ರು ಚೊಕ್ಕವಾದ ಪಾತ್ರ, ತುಂಬಾ ಕ್ರೂಷಿಯಲ್ ಪಾತ್ರ ಅವ್ರದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಅವರೇ ಒಂದು ಸಿನಿಮಾದ ಒಂದು ರೀತಿಯ ಸೂತ್ರಧಾರಿ ಅಂತ ಹೇಳ್ಬೋದು. ಇನ್ವೆಸ್ಟಿಗೇಷನ್ ಹೋಗುವಂತ ರೀತಿ ಎಲ್ಲವನ್ನ ನೋಡಿದ್ರು. ನೀವ್ ಯಾಕೆ ಅನ್ನೋಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಪ್ರಾಬಬ್ಲಿ ನೀವು ಒಂದು ಸಿನಿಮಾವನ್ನ ನೋಡಿದಾಗ ನಿಮ್ಗೆ ಯಾಕೆ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ಆ ಎಂಡ್ ಗೋಲ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಆ ಇನ್ವೆಸ್ಟಿಗೇಷನ್ ಆಗಿ ಯಾವುದೋ ಒಂದು ಪ್ರೋಸೆಸ್ ಆದಾಗ ಎಂಡ್ಗೆ ಏನೋ ಒಂದು ಬೇಕಿರುತ್ತೆ ಅವ್ರಿಗೆ. ಆ ಒಂದು ಬೇಕಿರುವಂತ ಚಲನವಲನದಲ್ಲಿ ಯಾವ ರೀತಿ ಆ ವಿಚಾರವನ್ನ ಡಿಗ್ ಮಾಡಿ ತಗೊಂಡು ಹೋಗ್ತಾರೆ, ಆ ಎಂಡ್ ಪಾಯಿಂಟ್ ಯಾವ್ದು, ಎಂಡ್ ಪಾಯಿಂಟ್ ಆದ್ಮೇಲೆ ಆ ಎಂಡ್ ಪಾಯಿಂಟ್ ಹೋಗಾದ್ಮೇಲೆ ಒಂದು ಮುಕ್ತಿ ಸಿಕ್ಕಾಗ ಆಗುತ್ತೆ. ಅದಾದ್ಮೇಲೆ ಸ್ಕ್ರೀನ್ ಫುಲ್ ಎಲಿವೇಟ್ ಆಗ್ಬಿಟ್ಟು ಅಲ್ಲಿ ದಿ ಎಂಡ್ ಅಂತ ಬರುತ್ತೆ. ಒಂದು ಡಿಫ್ರೆಂಟ್ ವೇ ಆಫ್ ಟೆಲ್ಲಿಂಗ್ ಆಫ್ ದ ಸ್ಟೋರಿ. ಅಂಡ್ ಪ್ರಾಬಬ್ಲಿ ಸಿನಿಮಾ ಮುಗಿದಾದ್ಮೇಲೂ ಸಹ ನಮ್ಗೆ ಓ ಇನ್ನೂ ಏನೋ ಇದೇ ಇರಬೇಕು, ಏನಾಗುತ್ತೆ ಮುಂದೆ ಅನ್ನುವಂತ ಕ್ವಶನ್ ಕಾಡ್ತಾ ಇರುತ್ತೆ. ಸೊ ಈ ಸಿನಿಮಾದ ಥ್ರಿಲ್ಲೇ ದ ಎಂಡ್ ಆಫ್ ದ ಡೇ ಫಸ್ಟ್ ಯಾಕೆ ವಸಿಷ್ಠನ ಹರಿಪ್ರಿಯ ಸಾಯಿಸಿದ್ಲು ಅಂತ ಅದು ನಿಮ್ಗೆ ಗೊತ್ತಾಗಬೇಕಂದ್ರೆ ಪ್ರಾಬಬ್ಲಿ ನೀವು ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಬೇಕು ಅಂತ ಹೇಳ್ತಾ ನನ್ನ ಈ ವಿಮರ್ಶೆಯನ್ನ ನಾನು ಮುಗಿಸ್ತಾ ಇದ್ದೀನಿ. ವಿಮರ್ಶೆ ಮುಗಿಸೋಕ್ಕೂ ಮುಂದೆ ಒಂದು ವಿಚಾರ, ಕೆಲವೊಮ್ಮೆ ನೀವು ಈ ವಿಮರ್ಶಕರನ್ನ ಬೇರೆ ಬೇರೆ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಏನಂದ್ರೆ ವಿಮರ್ಶೆಗಳನ್ನ ಕೇವಲ ದುಡ್ಡು ತಗೊಂಡು ಮಾಡ್ತಾರೆ, ಸಿನಿಮಾಗಳು ಅಂದ್ರೆ ಸಿನಿಮಾಗಳು ಚೆನ್ನಾಗಿಲ್ಲ ಅಂದ್ರೂ ಗೆಲ್ಸ್ಬೇಕು ಅಂತಂದ್ರೆ ಮಾಡ್ತಾರೆ ಅಂತ. ಬಟ್ ನಾನು ವೈಯಕ್ತಿಕವಾಗಿ ರಿವ್ಯೂ ಕೊಡುವಂಥದ್ದು, ನನಗೆ ನಿಜವಾಗ್ಲೂ ಸಿನಿಮಾ ಇಷ್ಟವಾದ್ರೆ ಅವರು ದುಡ್ಡು ಕೊಡ್ಲಿ ಕೊಡದೇ ಇರಲಿ, ನನಗೆ ಸಿನಿಮಾ ಇಷ್ಟ ಆದ್ರೆ ಈ ತರದ ಸಿನಿಮಾಗಳು ಜನಕ್ಕೆ ಮುಟ್ಟಬೇಕು ಅಂತ ಅನ್ಸಿದ್ರೆ ನಾನು 100% ಆಗಿ ಆ ಸಿನಿಮಾದ ಬಗ್ಗೆ ಬಂದು ವಿಮರ್ಶೆ ಕೊಡ್ತೀನಿ. ಎಸ್ಪೆಷಲಿ ಈ ಸಿನಿಮಾಗೆ ಯದಾ ಯದಾ ಹಿ ಧರ್ಮಸ್ಯ ಅನ್ನುವ ರೀತಿ ನಾನು 1 ರೂಪಾಯಿ ಸಹ ಯಾವ ಪ್ರೊಡ್ಯೂಸರ್ ಇಂದನು ಯಾವ ಆಕ್ಟ್ರಿಂದನು ಡೈರೆಕ್ಟರ್ನೂ ಇಸ್ಕೊಂಡಿಲ್ಲ. ಈ ಸಿನಿಮಾನ ಮನಸಾರ ನಿಮ್ಮ ಮುಂದೆ ವಿಮರ್ಶೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ. ಜೊತೆಗೆ ಸಿನಿಮಾವನ್ನು ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಿ ಹಾಗೂ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ರಿವ್ಯೂ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.